ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಗೇಂದ್ರ. ಮೈಸೂರು March 5 ಮೈಸೂರಿನ ರಾಜೇಂದ್ರ ನಗರದ ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದಲ್ಲಿಂದು 2021-22 ಸಾಲಿನ ಪ್ರಶಿಕ್ಷಣಾರ್ಥಿ ವಿದ್ಯಾರ್ಥಿಗಳಿಗೆ ಪ್ರತಿಭಾನ್ವೇಷಣೆ ಮತ್ತು ಪ್ರತಿಭಾ ಪ್ರದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಗರಿ ಸುದ್ದಿವಾಹಿನಿಯ ಮುಖ್ಯಸ್ಥರಾದ ಗ್ರಹೇಶ್ವರ ಗಾರುಡಿಗೇಂದ್ರಂ ರವರು ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಪ್ರಶಿಕ್ಷಣಾರ್ಥಿ ವಿದ್ಯಾರ್ಥಿಗಳಿಂದ ಚಿತ್ರಕಲೆ, ಬಳೆ ತಯಾರಿಕೆ, ಸೀರೆಗಳಿಗೆ ಕುಚ್ಚು ಹಾಕುವ ತಯಾರಿಕೆ, ಪೇಪರ್ ನಲ್ಲಿ ಹೂಗಳ ತಯಾರಿಕೆ, ಬೊಂಬೆ ತಯಾರಿಕೆ, ಹೀಗೆ 10 ಹಲವು ಬಗೆ ಬಗೆಯ ತಯಾರಿಕೆಗಳ ಪ್ರದರ್ಶನವನ್ನು ಪ್ರದರ್ಶಿಸಲಾಯಿತು. ಅಂತೆಯೇ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನವನ್ನು ಪ್ರದರ್ಶಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆಂಥೋನಿ ಪಾಲ್ ರಾಜ್ ರವರು ವಹಿಸಿದ್ದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀಗರಿ ಸುದ್ದಿವಾಹಿನಿಯ ಮುಖ್ಯಸ್ಥರಾದ ಶ್ರೀ ಗ್ರಹೇಶ್ವರ ಗಾರುಡಿಗೇಂದ್ರಂ, ಕಾಲೇಜಿನ ಪ್ರಾಧ್ಯಾಪಕರುಗಳಾದ ರಘು ಮಹದೇವಸ್ವಾಮಿ, ಚಂದ್ರಶೇಖರ್, ಯಶವಂತ್, ರಶ್ಮಿ, ಕಾವ್ಯ, ಹೇಮಲತಾ, ವಹಿದಾ, ಬಲರಾಮ್ ರವರು ಸೇರಿದಂತೆ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳು ಹಾಜರಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಆಂಥೋನಿ ಪಾಲ್ ರಾಜ್ ರವರು ಮತ್ತು ಶ್ರೀಗರಿ ಸುದ್ದಿವಾಹಿನಿ ಮುಖ್ಯಸ್ಥರಾದ ಶ್ರೀ ಗ್ರಹೇಶ್ವರ ಗಾರುಡಿಗೇಂದ್ರಂ ರವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್ ರಾಜ, RS ಶ್ರೀಗರಿ ವಾರ್ತೆಗಾರಿ, ಮೈಸೂರು. ಕಾಲೇಜು ಶಿಕ್ಷಣ ಮಹಾವಿದ್ಯಾಲಯದ 2020-22 ಸಾಲಿನ ಪ್ರತಿಭಾನ್ವೇಷಣೆ ಪ್ರತಿಭಾ ಪ್ರದರ್ಶನ, ಭಗವಂತ ಕೊಟ್ಟಿರತಕ್ಕಂತಹ ಪ್ರತಿಭೆಯನ್ನ ಇಂದು ಈ ವೇದಿಕೆ ಮೇಲೆ ಪ್ರದರ್ಶಿಸಲು ಬಹಳ ಉತ್ಸುಕತೆಯಲ್ಲಿರ್ತಕ್ಕಂಥ ಆತ್ಮೀಯ ಪ್ರಶಿಕ್ಷಣಾರ್ಥಿಗಳೇ, ಇಂದಿನ ಅತಿಥಿಗಳನ್ನ ಪರಿಚಯ ಮಾಡಿಕೊಳ್ತಕ್ಕಂಥದ್ದು ಇಲ್ಲ ಅಂತ ಭಾವಿಸಿದ್ದೆ. ಅವ್ರ ಜೊತೆ ನನ್ನ ಕಚೇರಿಯಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಮಾತನಾಡಿದ್ಮೇಲೆ ನನಗೆ ನಾನೇ ಭಗವಂತನಿಗೆ ಒಂದು ದೊಡ್ಡ ನಮಸ್ಕಾರ ಹೇಳುವಂತ ಮನಸ್ಥಿತಿ ಬಂತು. ಇಂಥ ದೊಡ್ಡ ಮೇರು ಪ್ರತಿಭಾನ್ವಿತ ವ್ಯಕ್ತಿ ಇವತ್ತು ನನ್ನ ಈ ಒಂದು ಪುಟ್ಟ ಕಾಲೇಜಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರ ಸೌಭಾಗ್ಯ ಅಂತ ನಾನು ಇದು ವೈಯಕ್ತಿಕವಾಗಿ ಭಾವಿಸ್ತೇನೆ. ಪ್ರತಿಭೆ ಅಂತಕ್ಕಂಥದ್ದು ಒಳಗೆ ಅದು ಚಿಮ್ತಾ ಇದ್ರು ಕೂಡ ಅವರಲ್ಲಿರ್ತಕ್ಕಂತಹ ನಿಜವಾಗ್ಲೂ ಕೂಡ ಇಂದಿನ ಮುಖ್ಯ ಅತಿಥಿ ಶ್ರೀಗರಿ ವಾಹಿನಿಯ ಸಂಸ್ಥಾಪಕರು 60 ಹೆಚ್ಚು ಆಡಿಯೋಗಳನ್ನು ರಿಲೀಸ್ ಮಾಡಿರ್ತಕ್ಕಂತಹ ಶ್ರೀಯುತರು ಇಂದು ನಮ್ಮ ಮುಖ್ಯ ಅತಿಥಿ. ಇದಲ್ಲದೆ ಶ್ರೀಗರಿ ಮೂವಿ ಈಗಾಗಲೇ ಅದು ಚಾಲನೆಯಲ್ಲಿದೆ. ಹೇಳ್ತಾ ಇದ್ರು ನಿಮ್ಮಲ್ಲೇ ಪ್ರತಿಭಾನ್ವಿತ ವ್ಯಕ್ತಿ ವಿದ್ಯಾರ್ಥಿಗಳಿದ್ದರೆ ಸರ್ ನನ್ನ ಮೂವಿಯಲ್ಲಿ ಖಂಡಿತ ನಾನು ಅವಕಾಶ ಮಾಡ್ಕೊಳ್ತೀನಿ ಅಂತ. ಅದು ನಿಮ್ಮ ಹಣೆ ಬರ ಇದ್ರೆ, ನಿಮ್ಗೆ ಒಂದು ಅವಕಾಶ ಇದ್ರೆ, ಆ ಪ್ರತಿಭೆ ಇದ್ರೆ ಖಂಡಿತ ಚಿತ್ರರಂಗದ ಕ್ಷೇತ್ರದಲ್ಲಿ ಅವರ ಕನಸುಗಳನ್ನು ನಾನು ಮುಂದೆ ಬಿಚ್ಚಿಡ್ತಾ ಇದ್ರು. ಅವರ ಕನಸುಗಳು ಹೇಗಿದೆ ಅಂತ ಹೇಳಿದ್ರೆ ನಿಧಾನಗತಿಯಲ್ಲಿ ಹೋಗಿ ಸಾಧನೆಯ ಹಾದಿಯನ್ನ ಹೇಗೆ ತೇಜ್ ಸಿಂಗ್ ದಿನಕ್ಕೆ ಅವನು 10 ಮೆಟ್ಲು ಹತ್ತಾ ಇದ್ದ, ದಿನಕ್ಕೆ ಅವನು 10 ಯೂಸ್ ಟು ಕ್ಲೈಂಬ್ ಹಿಮಾಲಯ ಮೌಂಟೇನ್, ಅವನು ಏಕೆ ಒಂದು ದಿನದಲ್ಲಿ ಆತ ಹಿಮಾಲಯ ಪರ್ವತನ ಹತ್ತಲಿಲ್ಲ, ಸಾವಿರಾರು ದಿನಗಳನ್ನ ತೆಗೆದುಕೊಂಡ. ಅವನು ಪ್ರಾರಂಭ ಮಾಡಿದ್ದು ಅವನ 10 ವಯಸ್ಸಿನಲ್ಲಿ, ಅವನ ಹತ್ತಿದ್ದು ಅವನ 32 ವಯಸ್ಸಿನಲ್ಲಿ. 8 ಸತತ ಪ್ರಯತ್ನ ಇಡೀ ಪ್ರಪಂಚಕನಿಗೆ ಸಾಧನೆ ಗರಿಯನ್ನು ಕೊಟ್ಟಂತ ವ್ಯಕ್ತಿ. ಹಾಗೆ ಶ್ರೀಯುತರು ಕೂಡ ಬಹಳ ನಿಧಾನಗತಿಯಲ್ಲಿ ನಿಮ್ಮಂತ ಯುವಕ ಯುವತಿಯರನ್ನ ಒಗ್ಗೂಡಿ ನಿಮ್ಮಂತ ಪ್ರತಿಭೆಗಳನ್ನ ತಂದು ಅವರನ್ನ ಪರಿಚಯಿಸಬೇಕು ಅಂತ. ಅದು ವಿಶೇಷವಾಗಿ ಮೈಸೂರನ್ನ ಸಾಂಸ್ಕೃತಿಕ ನಗರಿ ಅಂತ ಕರೀತಾರೆ. ಆದ್ರೆ ಇಲ್ಲಿ ಆ ಒಂದು ಸಂಸ್ಕೃತಿ ಇರ್ತಕ್ಕಂತಹ, ಆ ಸಾಂಸ್ಕೃತಿಕ ಕಲೆ ಇರ್ತಕ್ಕಂಥವ್ರನ್ನ ಗುರುತಿಸ್ತಕ್ಕಂಥದ್ದು ಇಲ್ಲ ಸರ್. ಅದಕ್ಕೆ ನನ್ನ ಚಾಲನ್ ನಾನು ನನ್ನ ವಾಹಿನಿ ಇವತ್ತು ಅದಕ್ಕೆ ವೇದಿಕೆಯನ್ನು ಕಲ್ಪಿಸ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸರ್, ನಿಮ್ಮ ಎಲ್ಲ ಕನಸುಗಳು ಕೈಗೂಡಲಿ, ಇಂಥ ಅನೇಕ ಪ್ರತಿಭೆಗಳನ್ನ ಈ ಸಮಾಜಕ್ಕೆ ಪರಿಚಯಿಸಬೇಕು ಅಂತ ಪಣ ತೊಟ್ಟಿದ್ದೀರ. ಅದಕ್ಕೆ ಬೇಕಾದಂತ ಧೈರ್ಯ, ಸ್ಥೈರ್ಯ, ಆರ್ಥಿಕ ವ್ಯವಸ್ಥೆ ಹಾಗೂ ಎಲ್ಲಾ ರೀತಿಯ ಸಹಾಯಸ್ಥಗಳು ನಿಮಗೆ ದೊರಕಲಿ. ತಾಯಿ ಚಾಮುಂಡೇಶ್ವರಿ ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಲಿ ಎನ್ನುವುದೇ ಶ್ರೀ ಛಾಯಾ ಶಿಕ್ಷಣ ಮಹಾವಿದ್ಯಾಲಯದ ಅತ್ಯಂತ ಆಶಯ ಹಾಗೂ ನಮ್ಮ ಪ್ರಾರ್ಥನೆ. ನಾವು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಮ್ಮ ಕಾಲೇಜು, ನಮ್ಮ ವಿದ್ಯಾರ್ಥಿಗಳು ಸದಾ ನಿಮ್ಮ ಸೇವೆಯಲ್ಲಿ ನಿರಂತರವಾಗಿರ್ತಕ್ಕಂಥ ಈ ಸಂದರ್ಭ ಹೇಳ್ತಾ ತಾವು ಬಂದಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ತಮಗೆ ಆತ್ಮೀಯವಾದ ಸುಸ್ವಾಗತ. ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗುತ್ತೆ. ಎಲ್ಲ ಬಿ ಎಡ್ ಮಾಡ್ತಾ ಇದ್ದಾರೆ ಕೇಳಿದ್ರಪ್ಪ, ನೀವೆಲ್ಲ ಮುಂದಿನ ಗುರುಗಳಾಗುವಂಥವ್ರು, ಟೀಚರ್ ಆಗುವಂಥವ್ರು, ಸಮಾಜಕ್ಕೆ ನಿಮ್ಮ ಕೊಡುಗೆ ತುಂಬ ಇರುತ್ತೆ.
ನಿಮ್ಮಲ್ಲಿ ಏನೇನು ಟ್ಯಾಲೆಂಟ್ ಇರುತ್ತೆ ಅದು ನಿಮ್ಮಿಂದ ನಿಮ್ಮ ಮುಂದಿನ ಪೀಳಿಗೆಗೂ ಹೋಗ್ತಾ ಇರುತ್ತೆ. ದೇವರು ಎಲ್ಲ ರೀತಿ ನಿಮಗೆ ಫಸ್ಟ್ ಪ್ರೋತ್ಸಾಹ ಸಿಗಲಿ ಅಂತ ನಾನು ನಿಮ್ಮೊಂದು ಕೇಳ್ಕೊತಾ ಇರ್ತೀನಿ. ಮೊದಲನೇದಾಗಿ ಅದು ನಿಮ್ಮ ಟ್ಯಾಲೆಂಟು ಕೆಲವೊಂದು ಹಿಡನ್ ಇರುತ್ತೆ. ಈಗ ಇವರು ನೀವೇನೇ ಕಾರ್ಯಕ್ರಮ ಮಾಡಿದ್ರು ಹೇಳ್ತಾ ಇದ್ರು ರಂಗೋಲಿ ಬಗ್ಗೆ ಮತ್ತೆ ಒಂದಷ್ಟು ಕ್ರಾಫ್ಟ್ ಬಗ್ಗೆ ಹೇಳ್ತಾ ಇದ್ರು, ಬಹಳ ಖುಷಿ ಆಗುತ್ತೆ. ನಾನು ಆಕ್ಚುಲಿ ಬಂದು ನಾನು ಹೀಗೆ ಆಲ್ಬಮ್ ಮಾಡಿದ್ದೀನಿ ಆದರೆ ವಿಡಿಯೋ ಮಾಡಬೇಕು ಅಂತ ಚಾನಲ್ ಶುರು ಮಾಡಿದ್ದು. ಇನ್ನೂ ಆರ್ಟಿಸ್ಟ್ಗಳು ಫೈನಲ್ ಮಾಡಿಲ್ಲ, ಯಾರಲ್ಲಿ ಏನೇನು ಟ್ಯಾಲೆಂಟ್ ಇದೆ ಗೊತ್ತಿಲ್ಲ. ಮುಂದಿನ ಒಂದು ದಿನ ಆಡಿಷನ್ ಇರೋ ಪ್ಲಾನಿಂಗ್ ಇದೆ. ಸಿಂಗರ್ ಆಗಿರ್ಬೋದು, ಸಿಂಗರ್ ಚೆನ್ನಾಗಿ ಆಡಿದ್ರೆ ಮೂರು ಪ್ರಮೋಟ್ ಆಗ್ಬೋದು, ಇಲ್ಲ ಬರೀ ಆಲ್ಬಮ್ಗಳೇ ಉಳ್ಕೋಬೋದು, ಇಲ್ಲ ಚಾನ್ಸಸ್ ಇಲ್ಲದೆ ಇರ್ಬೋದು. ಏನಕ್ಕಾಗಲ್ಲ, ಮೊದಲನೇ ವೇದಿಕೆ ನಾನು ಇಲ್ಲಿ ಬಂದು ಹೇಳ್ತಾ ಇರೋದು. ಬೇರೆ ಎಲ್ಲೂ ಸಿಕ್ಕಿಲ್ಲ, ನಾನು ಯಾರನ್ನು ಜಾಸ್ತಿ ಮಾತಾಡಲ್ಲ. ನನ್ನ ಕೆಲಸ ಏನಿದೆ ಅದಷ್ಟು ಮಾಡ್ತಾ ಇರ್ತೀನಿ, ಲಿರಿಕ್ಸ್ ಬರೀತಾ ಇರ್ತೀನಿ, ಅದಕ್ಕೆ ರಾಗ ಸಂಯೋಜನೆ ಮಾಡ್ಕೋತಾ ಇರ್ತೀನಿ, ಹಾಡು ಹಾಕ್ತಾ ಇರ್ತೀನಿ. ಹೊಸ ಹೊಸ ಸಿಂಗರ್ಗಳು ಟ್ಯಾಲೆಂಟು ಎಲ್ಲರೂ ಸಿಕ್ಕಿದ್ರೆ ಆಮೇಲೆ ಆಯ್ಕೆ ಮಾಡೋಣ ಅಂತ ಸುಮ್ಮನೆ ಇದ್ದೆ. ಮೂರು ವರ್ಷ ಚಾನಲ್ ಆಯಿತು, ಇನ್ನು ಸ್ವಲ್ಪ ಎಂಟರ್ಟೈನ್ಮೆಂಟು ಶುರು ಮಾಡಬೇಕಾಗಿದೆ. ನನ್ನ ಪೆಂಡಿಂಗ್ ವರ್ಕು ಶ್ರೀಗರಿ ಮೂವಿ ಕೂಡ ಪೆಂಡಿಂಗ್ ಇದೆ. ಅದ್ರ ಜೊತೆ ಹಾಗೆ ನೋಡಿದೆ ಇಲ್ಲಿ ಇನ್ನೂ ಟ್ಯಾಲೆಂಟ್ಗಳು ನೋಡೋಕ್ಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕಿದ್ರೆ ನಾನು ಸರ್ ಹತ್ರ ಮಾತಾಡೋಲ್ಲ, ನಿಮ್ಮ ಹತ್ರ ಮಾತಾಡ್ತೀನಿ. ಸೊ ಅಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆ
ಮುಂದಿನ ಶ್ರೀಗರಿ ವಾರ್ತೆಗರಿಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.